ಯುವಕನ ಹತ್ಯೆಗೈದು ಸುಟ್ಟು ಹಾಕಿದ ದುಷ್ಕರ್ಮಿಗಳು. ಹುಬ್ಬಳ್ಳಿಯಲ್ಲಿ ಮತ್ತೆ ಶುರುವಾಯಿತ ಅಪರಾಧದ ಅಲೆ. ಇಲ್ಲಿನ ಕಾರವಾರ ರಸ್ತೆ ರೈಲ್ವೆ ಇಲಾಖೆಯ ಪಾಳು ಬಿದ್ದ ಜಾಗದಲ್ಲಿ ಯುವಕನೋರ್ವನನ್ನ ಕೊಲೆಗೈದು ಸುಟ್ಟು ಹಾಕಿದ ಘಟನೆ ನಿನ್ನೆ ತಡರಾತ್ರಿ ಸಂಭವಿಸಿದೆ. ರೈಲ್ವೆ ಕ್ವಾರ್ಟರ್ಸ್ ಬಳಿ ದುಷ್ಕರ್ಮಿಗಳ ತಂಡವೊಂದು ಹೆಗ್ಗೇರಿ ನಿವಾಸಿಯಾದ ವಿಜಯ್ ಬಸವ ಎಂಬ ಯುವಕನನ್ನ ಕೊಂದು ನಂತರ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ. ಸುದ್ದಿ ತಿಳಿದು ಘಟನಾ ಸ್ಥಳಕ್ಕೆ ಆಗಮಿಸಿರುವ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಕೊಲೆಯ ಕಾರಣವನ್ನ ಪತ್ತೆ ಹಚ್ಚಬೇಕಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಈ ಕೇಸನ್ನು ಎಲ್ಲ ರೀತಿಯಿಂದ ತನಿಖೆ ಮಾಡುವುದಾಗಿ ತಿಳಿಸಿದರು. ಹುಬ್ಬಳ್ಳಿ ಧಾರವಾಡದಲ್ಲಿ ಇಂತಹ ಭೀಕರ ಕೃತ್ಯಗಳು ನಡೆಯುವುದಿಲ್ಲ ಎಂಬ ನಂಬಿಕೆಯಿಂದ ಕುಳಿತಿದ್ದ ನಗರದ ಜನತೆಗೆ ಈ ಘಟನೆ ಭಯ ಹುಟ್ಟಿಸಿದೆ. ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯಿಂದ ಒಂದಷ್ಟು ದಿನ ಸ್ತಬ್ಧವಾಗಿದ್ದ ಅಪರಾಧ ಲೋಕ ಈ ಭಯಾನಕ ಕೃತ್ಯದಿಂದ ಮತ್ತೆ ಜೀವಂತವಾಗಿರುವುದು ಆತಂಕಕಾರಿ ವಿಷಯವಾಗಿದೆ. ಹುಬ್ಬಳ್ಳಿ ಲಿಮಿಟ್ಸಲ್ಲಿ ಇದು ಕಾರವಾರ ರೋಡ್ ಹತ್ರ ಇರೋ ರೈಲ್ವೆ ಗ್ರೌಂಡ್ಸ್ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಗ್ರೌಂಡಲ್ಲಿ ಬೆಳಗ್ಗೆ ಒಂದು ಪಾರ್ಷಲಿ ಬರ್ನ್ಟ್ ಬಾಡಿ ಸಿಕ್ಕಿದೆ ನಮಗೆ. ಇನಿಷಿಯಲಿ ಐಡೆಂಟಿಫೈ ಆಗಿರಲಿಲ್ಲ. ಇವಾಗ ವಿಜಯ್ ಬಸವ ಅನ್ನೋರು ಹೆಗ್ಗೇರಿ ನಿವಾಸಿ ಇವ್ರದ್ದು ಅಂತ ಹೇಳಿ ಬಾಡಿ ಐಡೆಂಟಿಫೈ ಆಗಿದೆ. ಇನ್ವೆಸ್ಟಿಗೇಷನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲ, ಇನ್ನು ಇವಾಗ ಜಸ್ಟ್ ಪ್ರಕರಣ ಬೆಳಕಿಗೆ ಬಂದಿದೆ. ಪತ್ತೆ ಹಚ್ಚಿವಿ, ಎಲ್ಲ ಕಡೆಯಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಕ್ಲೂಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸೈಂಟಿಫಿಕ್ ಆಫೀಸರ್ಸು ಆನ್ ದ ವೇ ಇದ್ದಾರೆ. ಸೈಂಟಿಫಿಕಲಿ ವಿ ವಿಲ್ ಸ್ಟಾರ್ಟ್ ಇನ್ವೆಸ್ಟ್. ಅಲ್ಲ ನೋಡಿ, ಅವೆಲ್ಲ ಬಂದುಬಿಟ್ಟು ಪೋಸ್ಟ್ ಮಾರ್ಟಮ್. ಈಗ ಹಾಫ್ ಬಂಟ್ ಬಾಡಿ ಇರೋದ್ರಿಂದ ಈಗ ಸದ್ಯ ನಾವು ಏನು ವಿದೌಟ್ ಎಕ್ಸ್ಪರ್ಟ್ ಒಪಿನಿಯನ್ ನಾವು ಕನ್ಕ್ಲೂಷನ್ ಮಾಡೋದು ಬೇಡ. ಈಗ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತೀವಿ, ಪ್ಲಸ್ ನಮ್ಮ ಸೋಕೋ ಆಫೀಸರ್ಸ್ ಎಲ್ಲ ಬರ್ತಾರೆ. ಕ್ಲೂಸು ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಿಮಗೆ ಮತ್ತೆ ವಿವರವಾದ ಮಾಹಿತಿ ಕೊಡ್ತೀವಿ. ಅಲ್ಲ ಈಗ ಫ್ಯಾಮಿಲಿ ಈಗ ಸದ್ಯ ಅದೇನು ಹೇಳ್ತಾ ಇಲ್ಲ. ನಾವು ಎಲ್ಲ 360 ಡಿಗ್ರಿ ಆ್ಯಂಗಲ್ ಪ್ರತಿಯೊಂದು ಆ್ಯಂಗಲಿಂದ ವಿಚಾರ ಮಾಡ್ತೀವಿ. ನಾವು ಮಾಡಿ ಫರ್ದರ್ ಏನು ಡೆವಲಪ್ಮೆಂಟ್ಸ್ ಇದೆ ತಮಗೆಲ್ಲ ತಿಳಿಸ್ತೀವಿ. ಅವನು ಈ ವಾಸ್ ವರ್ಕಿಂಗ್ ಆ್ಯಸ್ ಅ ಟೀಮ್ ಲೀಡರ್ ಇನ್ ಒನ್ ಆಫ್ ದಿ ಮೊಬೈಲ್ ಕಂಪನಿ, ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಕಂಪನಿ. ಓಕೆ, ಥ್ಯಾಂಕ್ ಯು. ಪೊಲೀಸ್ ಕಮಿಷನರ್ ಆಗಿ ರೇಣುಕಾ ಸುಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದು, ಸ್ವರೂಪ ಟಿಕೆ ಅವರು ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಹೊಸದಾಗಿ ದಿವ್ಯಾ ಪ್ರಭು ಅವರು ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಈ ರೀತಿಯಾಗಿ ಧಾರವಾಡ ಜಿಲ್ಲೆಯ ಆಡಳಿತ ಈಗ ಈ ಮೂರು ಮಹಿಳಾ ಅಧಿಕಾರಿಗಳ ಹೆಗಲ ಮೇಲಿದ್ದು, ತಮ್ಮ ಕಾರ್ಯದ ಮೂಲಕ ಅವಳಿ ನಗರದ ಆಡಳಿತ ವ್ಯವಸ್ಥೆ ಹೇಗೆ ಸುಧಾರಣೆಯಾಗಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ರೈಟ್ ಕ್ಲಿಕ್ ನ್ಯೂಸ್, ಹುಬ್ಬಳ್ಳಿ.